ಸಿರಗಿರಿಯ ತರಳಬಾಳು ಜಗದ್ಗುರು ಡಾಕ್ಟರ್ ಶಿವಮೂರ್ತಿ ಶಿವಾಚಾರ್ಯ ಮಹಾಸ್ವಾಮೀಜಿ ವಿದ್ಯಾರ್ಥಿನಿ ನೇಹಳ ಹತ್ಯೆಯನ್ನು ತೀವ್ರವಾಗಿ ಖಂಡಿಸಿದ್ದಾರೆ. ನಿನ್ನೆ ಮೃತಳ ಕುಟುಂಬ ಸದಸ್ಯರನ್ನ ಭೇಟಿಯಾಗಿ ಸಾಂತ್ವನ ಹೇಳಿದ್ರು. ಲಿಂಗಾಯತ ಸಮುದಾಯಕ್ಕೆ ಅನ್ಯಾಯ ಆಗಿದೆ, ಬೇರೆ ಹೆಣ್ಣು ಮಕ್ಕಳಿಗೆ ಈ ರೀತಿ ಆಗಬಾರದು ಅಂತ ಕುಟುಂಬ ಸದಸ್ಯರು ಅಳಲು ತೋಡಿಕೊಂಡ್ರು. ಒಂದ್ ಕಡೆ ನೀರು ಕುಡಿತಿದ್ದೆ, ಪೂಜಾ ಅಧ್ಯಕ್ಷಿಗಿಂತ ದುರ್ಮರಣ ಅಂದ್ರೆ ಎಲ್ಲ ಮಠದಿಂದ ಎಷ್ಟು ಒಳ್ಳೆ ಸಂಬಂಧಕ್ಕಿಂತ ಎಲ್ಲಾರು ಬರ್ತಾರ. ಕರ್ನಾಟಕದಲ್ಲೂ ತುಂಬಾ ಪ್ರಕರಣಗಳು ಬಂದಿವೆ. ದುರದೃಷ್ಟ ಅಂತ ಹೇಳಿ ನಮ್ಗೆ ತಡೆಯಲು ತಪ್ಪಿದೆ. ಇವರ ರಾಕ್ಷಸಿ ವೃತ್ತಿ ಇದ್ದ ಈ ಪ್ರೇಮ ಪ್ರಕರಣಗಳು, ಯಾವ್ದೋ ಹುಡುಗಿನ ಪ್ರೀತಿಸೋದು, ಇಷ್ಟಪಡೋದು, ಇದು ರೈತರ ನಡೆಯುತ್ತೆ. ಸಂಸ್ಥೆ ಒಂದು ಹುಡುಗಿ ನಾನು ನಿಮ್ಗೆ ಇಷ್ಟಪಡಲ್ಲ ಅಂತ ಹೇಳಿದ್ರೆ ಹುಡುಗ ಸುಮ್ನೆ ಹೋಗ್ತಾರೆ. ಕೊಲೆ ಮಾಡುವ ಆಲೋಚನೆ ಇದೆಯಲ್ಲ, ಮನಸ್ಥಿತಿ ಇದೆಯಲ್ಲ, ಈ ಮನಸ್ಥಿತಿಯ ಬಹಳ ಡೇಂಜರ್ಸ್. ಈ ಮನಸ್ಥಿತಿ ಎಲ್ಲಿ ಹುಟ್ಟುತ್ತೆ, ಏನು ಅನ್ನೋದು ನಾವು ಯೋಚನೆ ಮಾಡಿ ಪರಿಹಾರ ಕಂಡಿಡಿಯಲ್ಲ ಅಂತಂದ್ರೆ ಎಷ್ಟು ಜನ ತಾಯಿ ಮುಂದೆ ತಂದಿದ್ರು. ಅಕಸ್ಮಾತ್ ಮದುವೆ ಆಗಲಿ, ಅದು ಏನ್ ಸಮಾಧಾನಕರವಾಗಿ ಎಂಡ್ ಆಗಲ್ಲ. ಅವ್ರಿಗೆ ಮರ್ಡರ್ ಮಾಡಿ ಸುಟ್ಟೆಸಲಾಗುವ ಪ್ರಕರಣಗಳಾಗ್ತದೆ. ಅಂದ್ರೆ ಇದೊಂಥರ ಕ್ರೌರ್ಯದ ಪರ್ವ ಸಂಧ್ಯ ನೋಡ್ಬೇಕು. ನಿಮ್ ಎಲ್ಲಾ ಪ್ರಾಣಿ ಕಾರ್ಯಕ್ರಮ ನೇರವಾಗಿ ನೋಡಿದ್ರು, ನಾ ಕೇಳಿದ್ವಿ ನನ್ನ ಮಗಳ ತಾಯಿ ಮುಂದೆ ಮುಂದೆ ಫೋನ್ ಇತ್ತು, ಬಂದೆ ಮಮ್ಮಿ ಇಲ್ಲ ಗೇಟಿಗೆ ನಿಮ್ಗೆ ದಾಟಬೇಕಲ್ಲ ಸಿಸಿ ಕ್ಯಾಮ್ರಾದಾಗ ಬಂದೆ ಬಂದ್ಬಿಡ್ತಿದ್ದ 9:30 ಆಯ್ತಂತ. ಎಲ್ಲಿ ಕೊಚ್ಚಬೇಕನ್ಸುತ್ತೆ ಸ್ಟ್ಯಾಂಡ್ ಪ್ರತಿ ಹಿಂಗ ಬರ್ಬೇಕಂತ ಹೇಳಿ ಎರಡೂ ತಾಸ್ ಕಾದಂತ ಅಲ್ಲಿ ಕಾಲೇಜ್ನಾಗ ಟಿ ವಿ ಫುಟೇಜ್ನಾಗ ಅಲ್ಲೇ ಅಡ್ಡಾಡ. ಯಾರ ಸೆಕ್ಯೂರಿಟಿನು ಕೇಳಿಲ್ಲ, ಎಂತ ವೈಫಲ್ಯ ಇರ್ಬೇಕು ಮ್ಯಾನೇಜ್ಮೆಂಟ್ ಕಮಿಟಿ. ಅಲ್ಲಿ ಕ್ಯಾಮ್ರಾ ನೋಡೋರು ಗೊತ್ತಿರ್ಬೇಕು, ಅಬ್ಸರ್ವೇಷನ್ ಸೆಕ್ಯೂರಿಟಿ ಗಾರ್ಡ್ದವ್ರ ನೋಡ್ಬೇಕು ಯಾಕೆ ಬಂದಿದ್ದು ಅಂತ. ಯಾವ ಎರಡು ವರ್ಷದಿಂದ ಮುಂದೆ ಬರೀ ಸರ್ ಇನ್ನೊಂದ್ಸಲ
ಏನು ಡ್ರಾಬ್ಯಾಕ್ ಹೆಂಗೆ ಅಂತ ಹಿಂದಕ್ಕೆ ಬಿ ಸಿ ಎ ಕ್ಲಾಸ್ಮೇಟ್ ಬಿ ಸಿ ಅದ ಫೇಲ್ ಆಗ್ತದೆ ಡ್ರಾಬ್ಯಾಕ್ ಅಲ್ಲ ಪಾಸ್ ಅಂದ್ರೂ ಮುಂದುವರೆದು ಅವನು ಅವ್ನಿಗೆ ಅಲ್ಲಿ ಕಾಲೇಜ್ ಬಂದಿದ್ದು ಮಾಡಿದ್ದು ಕೂಡ ಇನ್ಫಾರ್ಮೇಶನ್ ಕೊಡೋರು ಅದಾರೆ ಎಲ್ಲ ಎಲ್ಲರೂ ಸೇರಿ ಇನ್ವಾಲ್ವ್ಮೆಂಟ್ ಮಾಡಿ ಯಾಕೆಂದ್ರೆ ಎಕ್ಸಾಮ್ ಇದ್ದಿದ್ದು ಬಿಡೋದು ಗೊತ್ತೆಲ್ಲ ಇನ್ಫಾರ್ಮ್ ಮಾಡೋದು ನಾಲ್ಕೈದು ದಿವಸದಿಂದ ಫಾಲೋ ಅಪ್ ಮಾಡ್ಕೊಂಡು ಮಾಡಿತ್ತು ಮಂತ್ಲಿ ಟೆಸ್ಟ್ ಇತ್ತು ಮೂರು ವರೆ ಕಾಲೇಜ್ ಮುಗಿತು ಒಂದು ತಾಸು ಟೆಸ್ಟ್ ಇತ್ತು ಮಂತ್ಲಿ ಟೆಸ್ಟ್ ಕ್ಯಾಶುವಲ್ ಆಗಿರ್ತಾವ ಅದನ್ನು ಬರ್ಬೋದು ಅದು ಮೊದಲನೇ ಕೇಸ್ ಏನಲ್ಲ ಸ್ವಾಮೀಜಿ ನಾವೆಲ್ಲರೂ ಗಾಬರಿ ಕೊಡೋ ಪಡ್ತಾ ಇದೀವಲ್ಲ ಮೊದಲನೇ ಕೇಸ್ ಅಲ್ಲ ಈ ಥರದ ಅನೇಕ ಕೇಸುಗಳು ದೇಶದಾದ್ಯಂತ ಆಗಿದೆ ಕರ್ನಾಟಕದಲ್ಲೂ ತುಂಬ ಪ್ರಕರಣಗಳು ಬಂದಿವೆ ದುರದೃಷ್ಟ ಅಂತ ನಮಗೆ ಅದನ್ನು ಚಕ್ರವರ್ತಿ ಕುಲದಲ್ಲಿ ಶಿರಗಿರಿ ಸ್ವಾಮೀಜಿ ಒಂದು ಹುಡುಗಿ ನಾನು ಇಷ್ಟಪಡಲ್ಲ ಅಂತ ಹೇಳಿದ್ರೆ ಹುಡುಗ ಸುಮ್ಮನೆ ಹೋಗ್ತಾನೆ ಈ ತರ ಕೊಲೆ ಮಾಡುವ ಆಲೋಚನೆ ಇದೆಯಲ್ಲ ಮನಸ್ಥಿತಿ ಇದೆಯಲ್ಲ ಚಕ್ರವರ್ತಿ ಮನಸ್ಥಿತಿ ಏನು ಅನ್ನೋದನ್ನ ಯೋಚನೆ ಮಾಡಿ ಪರಿಹಾರ ಕಂಡಿದೆ ಮಠ ಸ್ವಾಮಿ ಎಷ್ಟು ಜನ ತಾಯಿ ಕಂಡಿರುತ್ತೆ ಸ್ವಾಮೀಜಿ ಅಕಸ್ಮಾತ್ ಏನಾದರೂ ಇಂಥ ಹುಡುಗಿ ಒಪ್ಪಿಕೊಂಡು ಮದುವೆ ಆದರೆ ಅದು ಏನು ಸಮಾಧಾನಕರವಾಗಿ ಹೇಳಿದಾಗಲ್ಲ ಸ್ವಾಮಿ ಅವರನ್ನು ಮರ್ಡರ್ ಮಾಡಿ ಸುಟ್ಟಿಸಲಾಗುವ ಪ್ರಕರಣಗಳ ಅಂದರೆ ಇದೊಂಥರ ಕ್ರೌರ್ಯದ ಪರ್ವ ಸ್ವಾಮಿ ಇದಕ್ಕೆ ಅಷ್ಟು ಪರಿಹಾರ ಏ ಪಾಂಡು ಪಾಂಡು ಏ ಭಯ ಇಲ್ಲ ಎಲ್ಲಿ ಫ್ರೇಮ್ ಆಗಲಿ ನಿಮಗೆ ನಮ್ಮ ಮುಂದೆ ಹೋಗ್ತೀನಿ ನೋಡಿ ನಮ್ಮ ಮುಂದೆ ಹೋಗ್ತೀನಿ ನೋಡಿ ಸಾಕು ತಡಿ ತಡಿ ಹೋಗ್ತೀನಿ ಮಾಡಬೇಡ್ರಿ ಇಲ್ಲಿ ಮಾಡಿಸ್ಕೇರಲ್ಲ ಅಲ್ಲಿ ಕನೆಕ್ಟ್ ಆಗಿ ಕನೆಕ್ಟ್ ನಂದು ಕನೆಕ್ಟ್ ಐತಿ ಅಲ್ಲಿ ಫ್ರೇಮ್ ಕಾಣಿಸ್ತಿಲ್ಲ ಸ್ವಲ್ಪ ಫ್ರೇಮ್ ಕಾಣಿಸ್ತಿಲ್ಲ ಅಲ್ಲ ಇಷ್ಟೊಂದು ಕಡಿಸ್ತಾರಂದ್ರೆ ನಾನು ಕೇಳೇ ಬಂದೀನಿ ಎಲ್ಲರಿಗೂ ಶೇಖರ್ ಕನೆಕ್ಟ್ ಆಗಿ ಪೋಲ್ಕೋ ಪೋಲ್ಕೋ ದೋಸ್ತ ನಾನು ಇದನ್ನ ಹಿಂದೂ ಮುಸ್ಲಿಂ ಆಂಗಲ್ಸ್ ತರಲಿ ಪ್ರಯತ್ನ ಪಡಲ್ಲ ಆದ್ರೆ ಸುಮ್ಮನೆ ಯೋಚನೆ ಮಾಡಿ ಸಮಿತಿ ಯಾಕೆ ಮುಸ್ಲಿಂ ಹುಡುಗನೇ ಹಿಂದೂ ಹುಡುಗಿ ಫಸ್ಟಿಗೆ ಪ್ರಯತ್ನ ಪಡ್ತಾನೆ ಅವನಿಗೆ ಆ ಕ್ರೌರ್ಯ ಎಲ್ಲಿಂದ ಬರುತ್ತೆ ಆ ಕ್ರೌರ್ಯದ ಮೂಲ ಎಲ್ಲಿ ಅದನ್ನು ಸಮಾಜ ಹುಡುಕೋದು ಬೇಡುವ ಸಮಿತಿ ಈಗ ನ್ಯಾಯಾಲಯ ಇವನ್ ಒಬ್ಬನೇ ಶಿಕ್ಷೆ ಕೊಡುತ್ತೆ ಸಮಿತಿ ಕ್ರೌರ್ಯದ ಮೂಲ ಎಲ್ಲಿದೆ ಅಂತ ನಾವು ಹುಡುಕ್ಲಿಲ್ಲ ಅಂತಂದ್ರೆ ಈ ಥರದ್ದು ನಡೆದ್ರೆ ಮತ್ತೆ 100% ಗಾಂಜಾದಲ್ಲಿ ಇರ್ತಾನೆ ಸಂಶಯ ನೀವು ಬೇಕಿದ್ರೆ ಈಗಲೂ ಅವನ ವಿಚಾರಿಸಿ ಹೊಡೆದು ಬಡದು ತೆಗೆದ್ರೆ ಬಾಯ್ಬಿಡ್ತಾನೆ ಆ ಗಾಂಜಾದ ಪವರ್ ಅವ್ರಿಗೆ ಹೇಗೆ ಅದನ್ನ ಟ್ರೈನ್ ಮಾಡಲಾಗಿದೆ ಅಂತಂದ್ರೆ ಕೊಲೆ ಮಾಡು ಸಂಶಯ ಒಂದು ರಕ್ತ ಕಂಡ್ರೆ ಜೀವ ಒಂದ್ಸಲ ಜಲ್ಲಂಗತ್ ನಮ್ದು ಆತರ ಬ್ರೂಟಲ್ 9 ಸಂಶಯ ಇಲ್ಲಿ ಹಾಕಿದಾನೆ 2 ಇಲ್ಲಿ ಹಾಕಿದ್ದಾನೆ ನನ್ನ ಸಿ ಸಿ ಟಿವಿ ನೋಡಿದೀನಿ ಒಂದು ತೊಡೆ ಹೊಡೆದಿದ್ದಾನೆ ಅವಳು ಓಡ್ಲಿಕ್ಕಾಗದೆ ಬಿದ್ದಿದ್ದಾಳೆ ಆಮೇಲೆ ಇಲ್ಲಿ ಹೊಡಿತಾನೆ ಆಮೇಲೆ ಚುಚ್ತಾನೆ ಹೇಗೆ ಅಂತಂದ್ರೆ ಆ ಹುಡುಗಿಗೆ ಮಿಸ್ ಕಾಡ್ಲಿಕ್ಕೂ ಅವಕಾಶ ಕೊಡಲ್ಲ ಸಮಿತಿ ನಿಮ್ಗೆ ಪ್ರತಿರೋಧಕ್ಕೆ ಅವಕಾಶವೇ ಇಲ್ಲ ಸಾಧ್ಯ ಸಮಿತಿ ನನಗೆ ಕೊಲ್ತಾನೆ ಅಂತ ಹೇಳಬೇಕಂದ್ರೆ ಕಷ್ಟ ಆಗುತ್ತೆ ಬ್ರೂಟಲ್ ಮಾಡಬೇಕು ಮತ್ತೆ ಮೊದಲನೇದೇನಲ್ಲ ಅದು ಬೇಜಾರು ಮತ್ತೆ ಇದನ್ನು ವೈಯಕ್ತಿಕ ಕಾರಣಗಳು ಅಂತ ಕರೀತಾರೆ ಇದು ವೈಯಕ್ತಿಕ ಏನೇ ಹೇಳದು ಸಮಿತಿ ಸಮಾಜದಲ್ಲಿ ಏನ್ ಪರಿಣಾಮ ಆಗುತ್ತೆ ಒಂದು ಕ್ರೌರ್ಯ ಬಂದ ಯಾವುದಕ್ಕೂ ಸಮರ್ಥ ಸ್ವಾಮೀಜಿ ಆ ಹುಡುಗ ಹಿಂದೂನೇ ಆಗಿದ್ದು ಸಮರ್ಥಿಸ್ಕೊಳ್ಬಾರ್ದು ಸ್ವಾಮೀಜಿ ಹುಡುಗಿ ಮುಸ್ಲಿಂ ಆಗಿದ್ರು ಹುಡುಗ ಹಿಂದೂ ಆಗಿದ್ರು ಇದನ್ನು ಸಮರ್ಥಿಸ್ಕೊಳ್ಬಾರ್ದು ಇಲ್ಲಿ ಆ್ಯಂಗಲ್ ಇರೋದು ಈ ಥರದನ್ನು ಸಮರ್ಥಿಸ್ಕೊಳ್ಳಿಕ್ಕೆ ನಾವು ಶುರು ಮಾಡಿದರೆ ಎಂಥ ಸಮಾಜ ಅಂತ ಕರೆಸ್ಕೊಳ್ತೀವಿ ಸ್ವಾಮೀಜಿ ನಾವು ಮಾಡಬೇಕು
ಶಿವಾಜಿ ಫೋಟೋ ತಗೋ ಇಲ್ಲೇ ತಗೋ ಏನೋ ಪಿಕ್ಚರ್ ನೋಡುದು ಇಲ್ಲ ಟಿ ವಿ ಸತ ನನ್ನ ಮಗಳ ಕಡೆಗೆ ನೋಡು. ಈಗಿನ ಕಾಲದಾಗ ಒಂದು ಪಿಕ್ಚರ್ ನೋಡು, ಒಂದು ಟಿ ವಿ ನೋಡು, ಚಲನಚಿತ್ರ ಜೀವನದುದ್ದಕ್ಕೂ ಇದು ಇನ್ನೂ ಇರುತ್ತೆ. ನಾವು ಹೇಳ್ಬೋದು ಎಷ್ಟೇ ಸಮಾಧಾನದ ಮಾತುಗಳು, ಆದ್ರೆ ನಿಮ್ಮ ಹೇಳಿಕೆ ಸಂತೃಪ್ತಿ ಅನ್ನೋದು ಜೀವನದುದ್ದಕ್ಕೂ ಇಲ್ಲ. ಆದರೂ ಸಹಿಸ್ಕೊಳ್ಬೇಕು ಅನಿವಾರ್ಯ. ನೀ ಹುಟ್ಟಿಸದಲ್ಲಿ ಹುಟ್ಟಿ ನೀ ಕೊಂಡಲ್ಲಿ ಸಾಯಿದೆ ಎನ್ನುವ ಶೈಲಿ ಅಂತ ಬಸವಣ್ಣ ಯಾವ ಸಂದರ್ಭದಲ್ಲಿ ಹೇಳಿದ ಮಾತಾಡ, ನೀ ಹುಟ್ಟಿಸದಲ್ಲಿ ಹುಟ್ಟಿ ನೀ ಕೊಂದಲ್ಲಿ ಸಾಯದೆ ನನ್ನ ಬಸವೇ. ನನ್ನ ಕೈಲೆಲ್ಲ ಕೊಟ್ಟರು ಮತ್ತು ಸಾಯ ಬೇರೆ ಮುಂದೆ ಇದು ನಮ್ಮ ಭಾರತೀಯ ಪರಂಪರೆಯಲ್ಲಿ ಆದರೆ ಗೌರವದಿಂದ ಇಟ್ಟು ಸಹಜವಾದ ಸಾವಿಗೆ ಅನ್ವಯಿಸುತ್ತೆ ಈ ಗೌರವದ ಸಾವಿನ ಅಲ್ಲ ಸಹಜವಾದ ಸಾವು ಸಹಜವಾದ ಸಾವು ಮಾಡಿದ Thank you.